ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಆಟೋ ಚಾಲಕ ಮತ್ತು ಟ್ಯಾಕ್ಸಿ ಚಾಲಕರ ಒಂದು ಗಮನಕ್ಕೆ ಸಿ ಸುರೇಶ್ ಕುಮಾರ್ ಆದ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡತಕ್ಕಂತ ಒಂದು ವಿಚಾರವಾಗಿ ನಾನು ಈಗ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಕೊರೋನಾ ಬಂದು ನಮ್ಮ ಜೀವನ ಎಲ್ಲ ಬಹಳ ಕಷ್ಟಕ್ಕೆ ನಾವು ಸಿಕ್ಕಾಕೊಂಡಿದ್ದೀವಿ ಇದು ಕೊರೋನಾ ಬಂದಂತ ಪ್ರಾರಂಭದ ಮೊದಲನೆಯ 15 ದಿನಗಳಲ್ಲೇ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ಆದರೆ ಸರ್ಕಾರ ಕಣ್ಣನ್ನು ತೆಗೆಯಲಿಲ್ಲ ನಮ್ಮ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ ಯಾರು ಇದಕ್ಕೆ ಸ್ಪಂದನೆನೇ ಕೊಡಲಿಲ್ಲ ಆದರೆ ಯಾವಾಗ ಮೇ ತಿಂಗಳು 6ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ನಮ್ಮ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಒಂದು ಪರಿಹಾರ ರೂಪಕದಲ್ಲಿ 5000 ರೂಪಾಯಿಗಳನ್ನು ನಾವು ಒನ್ ಟೈಮ್ ಪೇಮೆಂಟ್ ಕೊಡ್ತಕ್ಕಂತ ರೀತಿ ಪರಿಹಾರ ಕೊಡುವಂತ ರೀತಿಯಲ್ಲಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಇನ್ನೇನು ಉಸಿರು ಹೋಗುತ್ತೇನೋ ಅಂತಕ್ಕಂತ ಒಂದು ಸಂದರ್ಭದಲ್ಲಿ ಒಂದು ಆಸೆ ಹುಟ್ಟಿತು ಎಲ್ಲರಿಗೂ ಸರ್ಕಾರ ಇಷ್ಟು ದಿನಗಳ ನಂತರನಾದರೂ ನಮ್ಮ ಬಗ್ಗೆ ಒಂದು ಒಳ್ಳೆಯ ಮನಸ್ಸು ಇಟ್ಕೊಂಡು ನಮ್ಮ ಬಗ್ಗೆ ಸಹಾಯಕ್ಕೆ ಬರ್ತಾ ಇದೆ ಅಂತ ಎಲ್ಲರೂ ನಿರೀಕ್ಷೆಗಳು ಆಗಿತ್ತು ನಾವೆಲ್ಲ ಆಸೆ ಪಟ್ಕೊಂಡು ನಿಂತಿದ್ವಿ ಆದರೆ ಈಗ ಸರ್ಕಾರದ ನಡವಳಿಕೆಗಳು 14 ಏ ಮೇ 14 ಮತ್ತು 16ರಲ್ಲಿ ಸರ್ಕಾರದ ನಡವಳಿಕೆಗಳು ಅಧಿಕಾರಿಗಳು ಕೊಟ್ಟಿರತಕ್ಕಂತ ಕೆಲವೊಂದು ಆದೇಶಗಳನ್ನು ಈಗ ಬಿಡುಗಡೆ ಆಗಿದೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋದಿಕ್ಕೆ ನಾನು ಇಷ್ಟಪಡ್ತೀನಿ ಏನು ಹೇಳುತ್ತೆ ಇವತ್ತು ಅವರು ಸರ್ಕಾರ ಈ 5000 ರೂಪಾಯಿಗಳ ಪರಿಹಾರನ ತೆಗೆದುಕೋಬೇಕಾದ್ರೆ ನಿಮ್ಮಲ್ಲಿ ಮೊದಲನೇದಾಗಿ DL ಇರಬೇಕು DL 23/4/2020 ವ್ಯಾಲಿಡಿಟಿ ಆಗಿರಬೇಕು ಜೊತೆಗೆ ನೀವು ಆಟೋ ರಿಕ್ಷಾ ಮಾಲೀಕರಾಗಿರಬೇಕು ಆಟೋ ರಿಕ್ಷಾ ಮಾಲೀಕರಷ್ಟೇ ಅಲ್ಲ ಮಾಲೀಕರಾದ ಮೇಲೆ ಅದು 24/3/2020 ಕ್ಕೆ ಅದು FC ಕೂಡ ಆಗಿರಬೇಕು ಈ ರೀತಿಯಾಗಿ ಈ ಒಂದು ಮೂರು ಒಂದೇ ಹೆಸರಲ್ಲಿ ಅಂದರೆ DL ಇರತಕ್ಕಂಥವರು FC ಆಗಿರತಕ್ಕಂಥ ಗಾಡಿ ಒಬ್ಬರೇ ಹೆಸರಲ್ಲಿ ಇರೋರು ಮೊದಲನೇ ಎಲಿಜಿಬಿಲಿಟಿ ಅಂದರೆ ನೀವು ಅರ್ಹತೆ ಹೊಂದಬೇಕಾದ್ರೆ ಇಷ್ಟು ಮೊದಲನೇ ಹಂತದಲ್ಲಿ ಇಷ್ಟು ಇರಲೇಬೇಕು ಅಂತ ಹೇಳ್ತಾ ಇದೆ ಇನ್ನು ಎರಡನೇದು ಇನ್ನೇನು ಹೇಳುತ್ತೆ ತದನಂತರ ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟು ಇರಬೇಕು ಜೊತೆಗೆ ಪಾನ್ ಕಾರ್ಡ್ ಇರಲೇಬೇಕು ಅಂತ ಒಂದು ಕಡ್ಡಾಯ ಮಾಡಿರ್ತಕ್ಕಂಥ ಪಾನ್ ಕಾರ್ಡು ಮತ್ತು ಬ್ಯಾಂಕು ಈಗ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಚಾಲಕರೇ ನಮ್ಮ ಅಣ್ಣತಮ್ಮಂದ್ರೆ ನೀವು ಯೋಚನೆ ಮಾಡಿ ಇವತ್ತು ಆಟೋ ರಿಕ್ಷಾ ಓಡಿಸ್ತಕ್ಕಂಥವ್ರು 75% ಅಷ್ಟು ಚಾಲಕರುಗಳು ಮಾಲೀಕರಲ್ಲ ಎಲ್ಲರೂ ಮಾಲೀಕರಾಗಿದ್ದರೂ ಸಹ ಅವರ ಹೆಸರಿನಲ್ಲಿ ಗಾಡಿಗಳು ಇಲ್ಲ ಆಟೋ ರಿಕ್ಷಾಗಳಾಗಲಿ ಅವರ ಹೆಸರಿನಲ್ಲಿ ಇಲ್ಲ ಈಗಿರಬೇಕಾದ್ರೆ ಇಂಥವರೆಲ್ಲ ಈ 5000 ರೂಪಾಯಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹತೆ ಬರೋಲ್ಲ ಅಂದರೆ ನಿಮಗೆ ಈ ಕಂಡೀಷನ್ಸ್ ಎಲ್ಲ ಇರೋದರಿಂದ ಏನು ಸರ್ಕಾರ ನಿಮಗೆ 5000 ರೂಪಾಯಿಗಳನ್ನು ಕೊಡೋ ಕೊರಟಿದೆ ಅದು ನಿಮ್ಮ ಕೈಗೆ ಸಿಗೋದೇ ಇಲ್ಲ ಇದು ಇವತ್ತಿನ ವಾಸ್ತವ ಸ್ಥಿತಿ ಇವತ್ತು ಇದನ್ನು ನಂಬ್ಕೊಂಡು ಕೂತಿರ್ತಕ್ಕಂಥ ಯಾವುದೇ ಒಬ್ಬ ಆಟೋ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ದಯವಿಟ್ಟು ಇದ್ರ ಬಗ್ಗೆ ತೀರಾ ತಿಳುವಳಿಕೆ ತಿಳ್ಕೊಳ್ಳಿ ನೀವೇನು ಆಸೆ ಪಟ್ಕೊಂಡು ಕೂತಿದ್ರೆ ಅದನ್ನು ನಿಮಗೆ ಬರೋಲ್ಲ ಅನ್ನೋದು ಮಾತ್ರ ಇವರು ಕೊಟ್ಟಿರ್ತಕ್ಕಂಥ ಆದೇಶಗಳ ಮೇಲೆ ಖಾತ್ರಿ ಆಗ್ತಾಯಿದೆ ಹಾಗಾದರೆ ನಾವೇನು ಮಾಡಬೇಕು ಇವತ್ತು ಸರ್ಕಾರ ಏನು ಮಾಡ್ತಾಯಿದೆ ಇವತ್ತು ನಾನು ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳಕ್ಕೆ ಹೊರಟಿದ್ದೇನೆ ಈಗ ನಾವು ಕೇಳಬೇಕು ಸ್ವಾಮಿ ಯಡಿಯೂರಪ್ಪನವರೇ ನೀವು 5000 ರೂಪಾಯಿಗಳನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರಿ ನಮ್ಮ ಎಲ್ಲರ ಆಟೋ ಚಾಲಕ ಟ್ಯಾಕ್ಸಿ ಚಾಲಕರ ದೃಷ್ಟಿಯಲ್ಲಿ ನೀವು ಒಬ್ಬ ಹೀರೋ ಆಗಿದ್ದೀರಾ ಆದರೆ ಕೊಡ್ತಕ್ಕಂಥ ಆ ಹಣವನ್ನು ಪಡ್ಕೊಳ್ಳೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕಂಡೀಷನ್ಸ್ ಏನಿದೆ ಅದರಲ್ಲಿ ನೀವು ಕ್ರೂರಿ ಆಗಿದ್ದೀರಾ ಅಂದರೆ ನೀವು ಕೊಡ್ತಕ್ಕಂಥ ಹಣ ಕೊಡ್ತಾ ಇಚ್ಛಾಶಕ್ತಿ ನಿಮಗೆ ನಿಜವಾಗಲೂ ಇದೆಯಾ ಸರ್ಕಾರ ಹಣ ಕೊಡೋಬೇಕು ಅಂತ ನಿಜವಾಗಲೂ ಕೊಡಬೇಕು ಅಂತ ಮನಸ್ಸಿದೆಯಾ ನಿಮಗೆ ಇವತ್ತು ನಿಮ್ಮ ಆದೇಶಗಳು ಹೇಳ್ತಾ ಇದೆ 16ನೇ ತಾರೀಕು ಬಂದಿರತಕ್ಕಂಥ ಆದೇಶ ಏನಂತ 20 ಕೋಟಿ ರೂಪಾಯಿಗಳನ್ನು ನಾವು ಬಿಡುಗಡೆ ಕೊಡ್ತಾ ಇದ್ದೀವಿ ಅಂತ
ಅಲ್ಲ ಸ್ವಾಮಿ, ಈ ನೀವೇ ಹೇಳಿರ್ತಕ್ಕಂಥ ಅಂಕಿ ಅಂಶ 7,75,000 ಜನ ಇದ್ದಾರೆ ಅಂತ ಹೇಳಿದ್ದೀರ. ಅವಷ್ಟು ಜನಕ್ಕೆ ನೀವು 5,000 ರೂಪಾಯಿ ಕೊಡಬೇಕು ಅಂದರೆ 387 ಕೋಟಿ ರೂಪಾಯಿ ಆಗುತ್ತೆ. ನೀವು ಕೊಟ್ಟಿರ್ತಕ್ಕಂಥದ್ದೆಷ್ಟು ಬಿಡುಗಡೆ ಆಗಿರೋದು? ಅಧಿಕೃತವಾಗಿ ನಿಮ್ಮ ಒಂದು ದಾಖಲೆಗಳ ಪ್ರಕಾರ ಕೇವಲ 20 ಕೋಟಿ. ಅಂದರೆ ಕೇವಲ 40,000 ಜನಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಇದು ನೀವು ನಮ್ಮ ಚಾಲಕರಿಗೆ ಮಾಡ್ತಾ ಇರ್ತಕ್ಕಂಥ ಮಾರಾ ಮೋಸ. ನೀವು ಜನಗಳ ಬಗ್ಗೆ, ನಮ್ಮ ಈಗಾಗಲೇ ನಾವು ನೊಂದಿರ್ತಕ್ಕಂಥ ಈ ಶ್ರಮಜೀವಿಗಳ ಬಗ್ಗೆ ನೀವು ನಮ್ಮನ್ನು ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳನ್ನು, ನಿಮ್ಮ ಅಧಿಕಾರವನ್ನು ಚಲಿಸ್ತಾ ಹೋಗ್ತಾ ಇದ್ದೀರಾ. ಯಡಿಯೂರಪ್ಪನವರೇ, ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಡಿ ಸಿ ಎಂ ಅನ್ಸ್ಕೊಂಡಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರೇ, ಒಬ್ಬ ಸಾರಿಗೆ ಮಂತ್ರಿಯಾಗಿ ಇದುವರೆಗೂ ನಮ್ಮ ಚಾಲಕರ ಪರವಾಗಿ ಒಂದು ಮಾತನ್ನು ನೀವು ಧ್ವನಿ ಎತ್ತಿಲ್ಲ. ಇವತ್ತು ಕೊರೋನಾ ಬಂದಿರತಕ್ಕಂಥ ಸಮಯದಲ್ಲಿ 20 ಕೋಟಿ ಬಂದಿರತಕ್ಕಂಥ ಅದ್ರ ಬಗ್ಗೆನೂ ನಿಮ್ಮಲ್ಲಿ ಚಕಾರ ಇಲ್ಲ. ಯಾವ ಮೀಡಿಯಾ ಮುಂದೆನೂ ಬಂದು ನಿಮ್ಮ ಬಗ್ಗೆ ನಾವು ಇದ್ದೀವಿ ಅಂತಕ್ಕಂಥ ಭರವಸೆಯನ್ನು ನೀವು ಕೊಡಲ್ಲ ಅಂದರೆ ನೀವು ಯಾವ ಸೀಮೆ ಮಂತ್ರಿ ರೀ? ನೀವು ಒಬ್ಬ ಉಪಮುಖ್ಯಮಂತ್ರಿ ಅಂತ ಒಂದು ಸ್ಥಾನದಲ್ಲಿ ಇದ್ದೀರಿ. ಈ ರೀತಿ ಇರ್ತಕ್ಕಂಥವ್ರು ನೀವು ಜವಾಬ್ದಾರಿಯಿಂದ ನಡ್ಕೋಬೇಕೇ ಹೊರತು ಈ ರೀತಿ ಬೇಜವಾಬ್ದಾರಿ ಮಾಡ್ತಕ್ಕಂಥದ್ದು ನಿಮಗೆ ನಾಚಿಕೆ ಆಗಬೇಕಾದಂಥದ್ದು. ಇದು ಕೇವಲ ಕಣ್ಣೂರಿಸ್ತಕ್ಕಂಥ ಒಂದು ತಂತ್ರನೇ ಹೊರತು ಯಾವ ಚಾಲಕರುಗಳಿಗೂ ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ. ದಯವಿಟ್ಟು ಆಟೋ ಮತ್ತು ಟ್ಯಾಕ್ಸಿ ಚಾಲಕರೇ, ನೀವೆಲ್ಲ ಎಚ್ಚೆತ್ತುಕೊಳ್ಳಲೇಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ನೀವು ನಾವೆಲ್ಲ ಒಟ್ಟಾಗಿ ಸೇರಲೇಬೇಕು. ಇದೇ ವಿಧಾನಸೌಧದ ಮುಂದೆ ಬೃಹತ್ತಾದ ಪ್ರತಿಭಟನೆ ಮಾಡಿ ಇವರು ಮಾಡಿರ್ತಕ್ಕಂಥ ಮಾರಕವಾದಂಥ ಮೋಸವನ್ನು ಇಡೀ ಕರ್ನಾಟಕ ಜನತೆಯೆಲ್ಲ, ಇಡೀ ಭಾರತ ದೇಶ ನಾವು ನೋಡಬೇಕು ಅಂತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಒಂದಾಗಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ.